ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಡೈಲಿ ಬೇಳೆ ಸಾರು, ತಿಳಿ ಸಾರು ತಿಂದು ತಿಂದು ಬೇಜಾರಾಗೋಗ್ಬಿಟ್ಟಿದ್ಯಾ? ಬನ್ನಿ, ಈ ಒಂದು ಹೊಸ ರೀತಿಯಾಗಿರೋವಂಥ ಮೊಸಪ್ ರೆಸಿಪಿಯನ್ನು ನೋಡ್ಕೊಂಬರೋಣ. ಪಾಲಕ್ ಸೊಪ್ಪು ಹಾಕಿಲ್ಲ, ಮೊಸಪ್ ಸೊಪ್ಪು ಹಾಕಿಲ್ಲ, ಮತ್ತು ಯಾವ ಸೊಪ್ಪು ಹಾಕಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರಿಗೆಲ್ಲ ಈ ಸೊಪ್ಪಿನ ಹೆಸರು ಗೊತ್ತು ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಒಂದು ಹೆಸರನ್ನು ಮೆನ್ಷನ್ ಮಾಡ್ತೀನಿ. ಇದಕ್ಕೇನೆಲ್ಲ ಬೇಕು ಬನ್ನಿ ನೋಡೋಣ. ನಾನು ಹೇಳಿರೋ ಅಂಥ ಸೊಪ್ಪು ಇದು. ಆ ಸೊಪ್ಪನ್ನು ಸುಮಾರು ಒಂದು 2 ಇಡಿ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಆರೋಗ್ಯಕ್ಕಂತೂ ತುಂಬಾ ಮುಖ್ಯ. ಈ ಗದ್ದೆಗಳ ಕಡೆ, ತೋಟಗಳ ಕಡೆ ಎಲ್ಲ ಈ ಸೊಪ್ಪು ಸಿಗುತ್ತೆ, ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ. ಈ ಸೊಪ್ಪು ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ. ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ತೊಗೊಂಡಿದ್ದೀನಿ, 1/3 ಸ್ಪೂನಷ್ಟು ಕಾಯಿತುರಿ, 1 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಬೇಕಾಗಿರೋವಷ್ಟು ಹಸಿಮೆಣಸಿನಕಾಯಿ. ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂಥರ ತಿಂತೀರಲ್ವ, ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. 1/10 ಇಲ್ಕು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1 ಟೊಮ್ಯಾಟೊ. ಸೊ 1 ಟೊಮ್ಯಾಟೊ ಸಾಕಾಗತ್ತೆ ಹುಣಸೆಹಣ್ಣು ಹಾಕೋದ್ರಿಂದ. ನೀವು ಹುಣಸೆಹಣ್ಣು ಹಾಕೋದಿಲ್ಲ ಅನ್ನೋ ಆಗಿದ್ರೆ ಸ್ಕಿಪ್ ಮಾಡ್ಬೋದು, 2 ಟೊಮ್ಯಾಟೋನ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾನೀಗ ಮಾಡ್ತಾ ಇರೋವಂಥ ಸಾಂಬಾರು ಬಂದು ಸುಮಾರು 1-5 ಜನಕ್ಕಾಗುವಷ್ಟು ಸಾಂಬಾರ್ ರೆಸಿಪಿ. ಚಿಕ್ಕದು ಟೀ ಗ್ಲಾಸ್ ಬರುತ್ತಲ್ವ, ಆ ಗ್ಲಾಸಲ್ಲಿ ನಾನು 1 ಕಪ್ಪಷ್ಟು ತೊಗರಿಬೇಳೆನ ಹಾಕಿದ್ದೀನಿ, 1 ಸ್ಪೂನಷ್ಟು ಉಪ್ಪು, 1/4 ಸ್ಪೂನ್ ಸಾಂಬಾರ್ ಟೇಸ್ಟ್ ಹೇಗಿರುತ್ತೆ ಅಂದರೆ ಸ್ನೇಹಿತರೆ, ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಪಾಲಕ್ ಸೊಪ್ಪು, ಮಾಮೂಲಿ ಎಲ್ಲ ರೀತಿಯಾಗಿರೋಂಥ ಸೊಪ್ಪುಗಳನ್ನು ಹಾಕಿ ಮೊಸಪ್ ಮಾಡಿರ್ತೀರ, ಬಟ್ ಈ ಥರ 1 ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗತ್ತೆ. ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಇದು ಯಾವ ಸೊಪ್ಪು ಅಂತ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದು, ಏಕೆಂದರೆ ಇದನ್ನು ವಿಷಲ್ ಓಡಿಸ್ಬೇಕು, ಬೇಳೆ ಬೇಯಿಸ್ಬೇಕಲ್ವ, ಸೊ ಕುಕ್ಕರ್ಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಷ್ಟು ನೀರು, ಸೊಪ್ಪೆಲ್ಲ ಮುಳುಗಬೇಕು ಸ್ನೇಹಿತರೆ, ಅಷ್ಟು ನೀರನ್ನು ಆ್ಯಡ್ ಮಾಡಿ. ಸುಮಾರು ಇಲ್ಲಿ 1 ಲೀಟರಷ್ಟು ನೀರು ಹಿಡಿಯತ್ತೆ. ನಾವು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಸೊಪ್ಪು ಮುಳುಗಬೇಕು ಸ್ನೇಹಿತರೆ, ನೀರು ಕಾಣಬೇಕು. ಸೊ ಅಲ್ಲಿ ತನಕ ನೀವು ನೀರು ಹಾಕಬೇಕು. ಲಾಸ್ಟಲ್ಲಿ 1/4 ಸ್ಪೂನಷ್ಟು ಅರಿಶಿಣ ಹಾಕಲೇಬೇಕು. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಷಲ್ ಓಡಿಸಿದ್ರೆ ಚೆನ್ನಾಗಿ ಸೊಪ್ಪು, ಬೇಳೆ, ನಾವು ಹಾಕಿರೋವಂಥ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಇವಾಗ ಕೂಲ್ ಆಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ವಾವ್, ಚೆನ್ನಾಗಿ ಬೆಂದಿದೆ. ಬೇಳೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಸ್ನೇಹಿತರೆ, ಅಲ್ಲಿ ತನಕ ಬೇಯಿಸ್ಬೇಕು. ಮೊಸಪ್ಪು ಅಂದರೆ ಅದೇ ರುಚಿ ಅಂತ ಹೇಳ್ತಾರೆ ನೋಡಿ. ಬೇಳೆಯೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಈ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಎಷ್ಟು ಸಿಗುತ್ತೆ ಅಷ್ಟು ಪರವಾಗಿಲ್ಲ. ಅಯ್ಯೋ ಇನ್ನೆಷ್ಟು ಸಿಗುತ್ತಪ್ಪ ಅಂತ ಆ ಥರ ಏನು ಯೋಚನೆ ಮಾಡಬೇಡಿ. ಈ ಥರ ಹಿಂಗೆ ಸಪ್ರೇಟ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಅದು ತಣ್ಣಗಾಗಬೇಕು. ಒಂದೇ ಸಲ ಬಿಸಿ ಇರುವಾಗಲೇ ನೀವು ಮಿಕ್ಸಿ ಜಾರಲ್ಲಿ ಹಾಕಬೇಡಿ ನೋಡಿ. ಈ ಥರ ಹಿಂಗೆ ಸ್ಟ್ರೈನರ್ಗೆ ಹಾಕ್ಕೊಂಡ್ಬಿಟ್ರೆ ಬೇಗ ಡ್ರೈ ಆಗುತ್ತೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸಲ ನೀವು ಬ್ಲೆಂಡ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಫೈನ್ ಪೇಸ್ಟ್ ಆಗೋ ತನಕ ಮಾಡೋದು ಬೇಡ. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇಲ್ಲಿ, 1/4 ಸ್ಪೂನಷ್ಟು ಸಾಸಿವೆ. 1 ಸ್ಪೂನ್ ಬೇಕಾದರೂ ಆ್ಯಡ್ ಮಾಡ್ಬೋದು, 1/4 ಸ್ಪೂನೇ ಹಾಕಬೇಕಂತ ಏನಿಲ್ಲ. 1/4 ಸ್ಪೂನಷ್ಟು ಜೀರಿಗೆ, 1/10 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಬೋದು. ಇದು ಮೊಸಪ್ ಆಗಿರೋದ್ರಿಂದ ನೀವು ಕರಿಬೇವಿನ ಸೊಪ್ಪನ್ನು ಆಪ್ಷನಲ್ಲಾಗಿ ಇಟ್ಕೊಬೋದು ಸ್ನೇಹಿತರೆ. ಇಲ್ಲ ಪರವಾಗಿಲ್ಲ, ಆ್ಯಡ್ ಮಾಡ್ಬೋದು ಅಂದರೆ ನೀವು ಮಾಡ್ಬೋದು. ಇವಾಗ ನಾವು ಏನು ಹೇಳ್ತಾರೆ, ಅದು ಕಟ್ಟೆಲ್ಲ ಇರುತ್ತೆ ಅಲ್ವ, ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಜಸ್ಟು ಏನು ಹೇಳ್ತಾರೆ ಸ್ವಲ್ಪ ಅಷ್ಟೇ ಸ್ನೇಹಿತರೆ. ಒಂದು ವೇಳೆ ನೀವು ಕೈನಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಯಿಸಿರೋ ಅಂಥ ಕಟ್ಟನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ, ಗಟ್ಟಿ ಬೇಕಾ, ತೆಳುವಾಗಿ ಬೇಕಾ. ಆಲ್ಮೋಸ್ಟ್ ಮೊಸಪ್ಪನ್ನು ಮುದ್ದೆ ಜೊತೆ ಮಾಡ್ತಾರೆ, ರೊಟ್ಟಿ ಜೊತೆ ಮಾಡ್ತಾರೆ, ಚಪಾತಿ ಕಾಂಬಿನೇಷನ್ ಮಾಡ್ಕೊಳ್ಬೋದು. ನಾವು ಮಾಡಿರೋವಂಥ ಅಡುಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಉಪ್ಪು ಚೆಕ್ ಮಾಡಿ, ಬೇಕಾದರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಬೋದು ಕಡಿಮೆ ಇದೆ ಅಂತ ಹೇಳಿದ್ರೆ.
ಒಂದು ಕುದಿ ಈ ಥರ ಹಿಂಗೆ ಚೆನ್ನಾಗಿ ಕುದೀತು ಅಂತ ಹೇಳಿದ್ರೆ ನೀವು ಸಾಂಬಾರನ್ನು ಆಫ್ ಮಾಡ್ಬೋದು. ಇಲ್ಲಿಗೆ ನಮ್ಮ ಸಾಂಬಾರ್ ರೆಸಿಪಿ ಸೂಪರಾಗಿ ರೆಡಿಯಾಗಿದೆ. ನೀವು ಇದನ್ನು ಅನ್ನ ಜೊತೆ, ಮುದ್ದೆ ಜೊತೆ, ಚಪಾತಿ, ದೋಸೆ, ಇಡ್ಲಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ.